ಬೆಳ್ಳುಳ್ಳಿ ದಪ್ಪ ಮೆಣಸಿನಕಾಯಿ ಮಶ್ರೂಮ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಬಿಸಿ ಮಾಡಿದ ಪಾತ್ರೆಗೆ ಒಂದು ದೊಡ್ಡ ಚಮಚ ಅಡುಗೆ ಎಣ್ಣೆ, ಒಂದು ದೊಡ್ಡ ಚಮಚ ಬೆಣ್ಣೆ, ಒಂದು ದೊಡ್ಡದಾದ ಸಣ್ಣಗೆ ಹೆಚ್ಚಿರುವ ಈರುಳ್ಳಿನ ಹಾಕಿ ತಿಳಿ ಕಂದು ಬಣ್ಣ ಬರೋರವರೆಗೆ ಫ್ರೈ ಮಾಡಿ. ಇದಕ್ಕೆ ಎರಡು ದೊಡ್ಡ ಚಮಚ ಸಣ್ಣಗೆ ಹೆಚ್ಚಿರುವ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಸುಮಾರು 400 ಗ್ರಾಂ ಕ್ಲೀನ್ ಮಾಡಿರುವ ಮಶ್ರೂಮ್ ಅನ್ನು ಸೇರಿಸಿ. ಚೆನ್ನಾಗಿ ಬಾಡಿಸ್ತಾ 5 ನಿಮಿಷ ಬೇಯಿಸಿ. ಇದಕ್ಕೀಗ ಒಂದು ಕ್ಯೂಬ್ ಸೈಜ್ ಶೇಪಲ್ಲಿ ಕತ್ತರಿಸಿರುವ ಈರುಳ್ಳಿ, ಒಂದು ಕ್ಯೂಬ್ ಸೈಜ್ ಶೇಪಲ್ಲಿ ಕತ್ತರಿಸಿರುವ ದಪ್ಪ ಮೆಣಸಿನಕಾಯಿನ ಹಾಕಿ 2-3 ನಿಮಿಷ ಕುಕ್ ಮಾಡಿ. ರುಚಿಗೆ ಉಪ್ಪನ್ನ ಸೇರಿಸಿ. ಕಾಲು ಚಮಚ ಕಾಳುಮೆಣಸಿನ ಪುಡಿ, ಅರ್ಧ ಚಮಚ ವಿನೆಗರ್, ಅರ್ಧ ಚಮಚ ಸೋಯಾ ಸಾಸ್, ಅರ್ಧ ಚಮಚ ಅಚ್ಚಖಾರದ ಪುಡಿ, ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಂಟರಿಂದ 10 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಸೇರಿಸಿ ಚೆನ್ನಾಗಿ ಸ್ಟಿರ್ ಮಾಡಿ. ಬಹಳ ಸುಲಭವಾದ ಹಾಗೂ ರುಚಿಕರ ಬೆಳ್ಳುಳ್ಳಿ ದಪ್ಪ ಮೆಣಸಿನಕಾಯಿ ಮಶ್ರೂಮ್ ಫ್ರೈ, ನಾನ್, ರೋಟಿ, ಫುಲ್ಕಾ, ಚಪಾತಿ ಅಥವಾ ಮೊಸರನ್ನದ ಜೊತೆ ಟೇಸ್ಟ್ ಮಾಡಿ. ವೀಕ್ಷಕರೇ, ನಮ್ಮ ಚಾನಲ್ RCC ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.